ನಾವೀಗ ಒಂದು ಅರಳುತ್ತಿರುವ ಕಮಲದ ಹೂವನ್ನು ಬಣ್ಣ ಬಣ್ಣದ ಕಾಗದ ಪಟ್ಟಿಗಳಿಂದ ತಯಾರಿಸುವ. ಈ ಕಮಲದ ಮೇಲೆ ದೀಪಗಳನ್ನು ನೋಡಿದಾಗ ಅವು ಮತ್ತಷ್ಟು ಚಂದವಾಗಿ ಕಾಣುವು. ಇದಕ್ಕಾಗಿ 30 ಸೆಂಟಿಮೀಟರ್ ಉದ್ದ ಹಾಗೂ 1 ಸೆಂಟಿಮೀಟರ್ ಅಗಲದ ನೀಲಿ ಹಾಗೂ ಹಳದಿ ಬಣ್ಣದ 12 ಪಟ್ಟಿಗಳು ಬೇಕಾಗುವು. ಅಲ್ಲದೆ ಗ್ಲೂ ಹಾಗೂ ಮೀಣಬತ್ತಿ ಚಿಕ್ಕ ಮಣಿಗಳು ಬೇಕಾಗುವು. ಈ ಎಲ್ಲ ಪಟ್ಟಿಗಳನ್ನು ಒಂದರ ಮೇಲೆ ಒಂದಿಟ್ಟು ಮಧ್ಯದಲ್ಲಿ ಮಡಚಿ ಈ ಒಂದು ನೀಲಿ ಪಟ್ಟಿ ತೆಗೆದುಕೊಂಡು ಮಧ್ಯದಲ್ಲಿ ಹಾಗೂ ಅದರ ಎರಡೂ ಮಗ್ಗದಲ್ಲಿ ಗ್ಲೂ ಹಚ್ಚಿ ಈ ಗ್ಲೂದ ಮೇಲೆ ಅಡ್ಡವಾಗಿ 100 ಪಟ್ಟಿಗಳನ್ನು ಅಂಟಿಸಿ ಈ ರಚನೆಯನ್ನು ತಿರುವಿ ನೋಡಿ. ಮಧ್ಯದ ಪಟ್ಟಿಯ ಎರಡು ಮಗ್ಗದಲ್ಲಿ ಗ್ಲೂ ಹಚ್ಚಿ ಅದರ ಮೇಲೆ ಮತ್ತೆರಡು ಪಟ್ಟಿಗಳನ್ನು ಅಂಟಿಸಿ ಇದು ಒಂದು ಕ್ರಾಸ್ದಂತೆ ಕಾಣುವುದು, ಸಿಲುಬೆಯಂತೆ ಕಾಣುವುದು. ಇದೇ ರೀತಿಯ ಸಿಲುಬೆಗಳನ್ನು ಹಸಿರು ಪಟ್ಟಿಯಿಂದ ಕೂಡ ಮಾಡಿ ಇಲ್ಲಿ ಮಾತ್ರ ಕರ್ಣರೇಷೆಗುಂತ ಗ್ಲೂ ಹಚ್ಚಿ ಪಟ್ಟಿಯನ್ನು ಅಂಟಿಸಿ ಈ ಎರಡೂ ಪಟ್ಟಿಗಳು ಎಕ್ಸ್ ಆಕಾರದಲ್ಲಿ ಕಾಣುವವು. ಕ್ರಾಸದ ಎರಡೂ ಬದಿಗೂ ಗ್ಲೂ ಹಚ್ಚಿ ನಡುವಿನ ಪಟ್ಟಿಗೆ ಸಮಾಂತರವಾಗಿ ಇನ್ನೆರಡು ಪಟ್ಟಿಗಳನ್ನು ಅಂಟಿಸಿ ಈಗ ಇದು ಒಂದು ಚಾಪೆ ಹಿಡಿದಂತೆ ಕಾಣುವುದು, ರಚನೆಯನ್ನು ತಿರುವಿಡಿ. ಈಗ ಇದು ಚಾಪೆಯಂತೆ ಕಾಣಿಸುತ್ತದೆ. ಈಗ ಇದನ್ನು ತಿರುವಿಡಿ. ಬಲದಲ್ಲಿಯ ನೀಲಿ ಪಟ್ಟಿಗಳ ತುದಿಗೆ ಗ್ಲೂ ಹಚ್ಚಿ ಹಾಗೂ ಮಗ್ಗಲಲ್ಲಿ ಇರುವ ಪಟ್ಟಿಗಳನ್ನು ಸಮೀಪ ತಂದು ಅಂಟಿಸಿ ನೀಲಿ ಪಟ್ಟಿಗಳ ತುದಿಗಳಿಗೆ ಗ್ಲೂ ಹಚ್ಚಿದೆ ಹಾಗೂ ಅವುಗಳನ್ನು ಒಂದರ ಸಮೀಪ ತಂದು ಅಂಟಿಸಿಟ್ಟಿದೆ. ಈ ರೀತಿಯಾಗಿ 4 ಬದಿಗೂ ಮಾಡಿ. ಇದೇ ರೀತಿಯ ಎಸಳುಗಳು ಹಸಿರು ಪಟ್ಟಿಯಿಂದ ಕೂಡ ಮಾಡಿ ಅದರ ಮಧ್ಯದಲ್ಲಿರುವ ನೀಲಿ ಪಟ್ಟಿಗಳನ್ನು ತುದಿಗೆ ಅಂಟಿಸಿ ಈಗ ಕಮಲವು ತಯಾರಾದಂತೆಯೇ. ಇದು ಕಮಲದ ಹಿಂದಿನ ಭಾಗ. ಈ ಹೆಸರುಗಳು ಚೆಂದವಾಗಿ ಕಾಣುವು. ಈ ಪಟ್ಟಿಗಳನ್ನು ಕೂಡ ಮೊದಲಿನಂತೆ ಒಂದರಕ್ಕೆ ಒಂದು ತಂದು ಅವುಗಳನ್ನು ಅಂಟಿಸಿ ನೀಲಿ ಪಟ್ಟಿಯನ್ನು ಅದರ ಮೇಲೆ ಅಂಟಿಸಿ ಈಗ ಕಮಲವು ತಯಾರಾದಂತೆ. ಈ ಹೆಸಳುಗಳು ಚೆಂದವಾಗಿ ಕಾಣುವು. ತುದಿಗಳಿಗೆ ಮಣಿಗಳನ್ನು ಹಚ್ಚಿ ಈ ರೀತಿಯಲ್ಲಿ ದೀಪ ಹಚ್ಚಿದಾಗ ಇದು ಮತ್ತಷ್ಟು ಚೆಂದವಾಗಿ ಕಾಣುವುದು. ಈಗ ಇಲ್ಲಿ ಚಿಕ್ಕ ಚಿಕ್ಕ ಮಣಿಗಳನ್ನು ತುದಿಯಲ್ಲಿ ಹಚ್ಚಿದೆ ಹಾಗೂ ಮಧ್ಯದಲ್ಲಿ ಒಂದು ದೀಪವನ್ನು ಕೂಡ ಇಟ್ಟಿದೆ. ಕತ್ತಲಲ್ಲಿ ನೋಡಿದಾಗ ಇದು ಬಹು ಚೆಂದವಾಗಿ ಕಾಣುವುದು, ಮಣಿಗಳಿಂದಾಗಿ, ದೀಪದಿಂದಾಗಿ ಹಾಗೂ ಈ ಕಮಲದಿಂದಾಗಿ ಬಹು ಚೆಂದವಾದ ಒಂದು ಶೃಂಗಾರದ ರಚನೆ.